ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಸ್ನಾನ, ಗಂಗಾರತಿ, ನಂತರ ಕಾಲಭೈರವನಿಗೆ ವಿಶೇಷ ಪೂಜೆ. ಕಾರ್ಯಕರ್ತರ ಜೊತೆಯಲ್ಲೂ ಸಭೆ ನಡೆಸಿದ್ರು ಪ್ರಧಾನಿ ಮೋದಿ. ಮೂರನೇ ಬಾರಿ ವಾರಣಾಸಿಯಿಂದ ಮೋದಿ ಸ್ಪರ್ಧೆ. ಶುಭ ಅಭಿಜಿತ್ ಲಗ್ನದಲ್ಲಿ ನಾಮಪತ್ರ ಸಲ್ಲಿಸಿದ ಪ್ರಧಾನಿ. ನಮೋಗೆ 18 ಕೇಂದ್ರ ಸಚಿವರು, 12 ಬಿಜೆಪಿಯ ಸಿಎಂಗಳು ಸಾಥ್. ಉತ್ತರ ಪ್ರದೇಶದ ದೇವಭೂಮಿ ಕಾಶಿಯ ಜೊತೆ 10 ವರ್ಷದ ನಂಟು. ದಶಕದ ಸಂಬಂಧವನ್ನು ನೆನೆದ ಪ್ರಧಾನಿ ಮೋದಿ. ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡ ನರೇಂದ್ರ ಮೋದಿ. ಕಿಡ್ನಾಪ್ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣಗೆ ಜಾಮೀನು ಮಂಜೂರು. ಇವತ್ತು ಜೈಲಿನಿಂದ ಬಿಡುಗಡೆಯಾಗಲಿರೋ ಮಾಜಿ ಸಚಿವ. ಸಂಜೆ ವೇಳೆ ಬಿಡುಗಡೆಯ ನಿರೀಕ್ಷೆಯಲ್ಲಿ ಬೆಂಬಲಿಗರು. ಬಿಡುಗಡೆಗೂ ಮುನ್ನ ಶ್ಯೂರಿಟಿ ಬಾಂಡ್ ಅನ್ನ ಕೋರ್ಟ್ಗೆ ವಕೀಲರಿಂದ ಸಲ್ಲಿಕೆ. ಬಳಿಕ ಜಾಮೀನು ಪ್ರತಿಯನ್ನ ಜೈಲಿಗೆ ತರೋ ಕೋರ್ಟ್ ಅಮಿ. ಬಹುತೇಕ ಸಂಜೆ 4 ಗಂಟೆಯ ಬಳಿಕ ರೇವಣ್ಣಗೆ ಬಿಡುಗಡೆ ಭಾಗ್ಯ. ರೇವಣ್ಣ ರಿಲೀಸ್. ಹೆಚ್ಚಿನ ಸಂಖ್ಯೆಯ ಜೆಡಿಎಸ್ ಕಾರ್ಯಕರ್ತರು ಜಮಾವಣೆ ಸಾಧ್ಯತೆ. ಪರಪ್ಪನ ಅಗ್ರಹಾರ ಜೈಲು ಬಳಿ ಪೊಲೀಸರಿಂದ ಬಿಗಿ ಭದ್ರತೆ. ಹೆಚ್ಚಿನ ಭದ್ರತೆಗಾಗಿ 1 ಕೆಎಸ್ಆರ್ಪಿ ತುಕಡಿ ನಿಯೋಜನೆ. ರೇವಣ್ಣಗೆ ಜಾಮೀನು ಸಿಕ್ತು, ಮುಂದೇನು? ಕಾನೂನು ಹೋರಾಟದ ರೂಪುರೇಷೆ ಸಿದ್ಧಪಡಿಸ್ತಾ ಇರೋ ದೇವೇಗೌಡ ಕುಮಾರಸ್ವಾಮಿ. ರೇವಣ್ಣ ಜೊತೆ ಚರ್ಚಿಸಿದ ಬಳಿಕ ಕುಟುಂಬಸ್ಥರ ಅಂತಿಮ ತೀರ್ಮಾನ. ಎಸ್ಐಟಿಯನ್ನು ಕೇಳ್ಕೊಳ್ಳಿ, ನನಗೆ ಗೊತ್ತಿಲ್ಲ. ಬಿಜೆಪಿ ನಾಯಕರು ಹೆಸರು ಪ್ರಸ್ತಾಪ ಆಗಿದ್ದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರಿಸೋಣ. ಪೆನ್ ಡ್ರೈವ್ ಹಗರಣದ ಬಗ್ಗೆ ಪ್ರತಿಕ್ರಿಯಿಸದೆ ಹೊರಟರು ಡಿಸಿಎಂ ಡಿಕೆ ಶಿವಕುಮಾರ್. ಸರ್ಕಾರಿ ಕೆಲಸ ಕೊಡಿಸೋದಾಗಿ ನಂಬಿಸಿ ಲೈಂಗಿಕ ಸಂಪರ್ಕದ ಆರೋಪ. ಹೊಳೆ ನರಸೀಪುರ ಎಸ್ಐಟಿ ಬಳಿ ಪ್ರಜ್ವಲ್ ರೇವಣ್ಣಗೆ ಕಾದಿದೆಯಾ ಮತ್ತೊಂದು ಸಂಕಷ್ಟ. ಭ್ರಷ್ಟಾಚಾರ ಆರೋಪದಡಿ ಸಂಸದನ ವಿರುದ್ಧ ಕೇಸು ದಾಖಲು ಸಾಧ್ಯತೆ. ಇದು ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ. ಈಗ ರೈಟ್ ಲೆಫ್ಟ್ ಅರೆಸ್ಟ್. ವಾರದಲ್ಲಿ ಸೂತ್ರಧಾರಿಗಳು ಹೊರಬರ್ತಾರೆ. ಪ್ರೀತಮ್ ಗೌಡ ಆಪ್ತರ ಬಂಧನದ ಬಳಿಕ ಶಾಸಕ ಗಣಿಗ ರವಿಕುಮಾರ್ ಸ್ಫೋಟಕ ಹೇಳಿಕೆ. ನ್ಯಾಯಾಂಗ ಬಂಧನದಲ್ಲಿದ್ದ ದೇವರಾಜೇಗೌಡ ಪೊಲೀಸ್ ಕಸ್ಟಡಿಗೆ. ವಕೀಲನನ್ನ ಕಸ್ಟಡಿಗೆ ತೆಗೆದುಕೊಂಡ ಹೊಳೆನರಸೀಪುರ ಪೊಲೀಸರು. ಅತ್ಯಾಚಾರ ಆರೋಪದ ವಿಚಾರಣೆ ಜೊತೆಗೆ ಸ್ಥಳ ಮಹಜರು ಸಾಧ್ಯತೆ. ವಿಡಿಯೋ ಕಾಲ್ ಮಾತ್ರ ಮಾಡಿದ್ದು, ಭೇಟಿಯಾಗಿಲ್ಲ ಅಂದಿದ್ದ ಮಹಿಳೆ. ನಂತರ ಅತ್ಯಾಚಾರದ ಆರೋಪ. ಬಂಧನದಲ್ಲಿರೋ ದೇವರಾಜೇಗೌಡಗೆ ಸಂತ್ರಸ್ತೆಯ ಹೇಳಿಕೆ ಪ್ಲಸ್ ಆಗತ್ತಾ? ಬೇಲ್ ಪಡೆಯಲು ಸುಲಭವಾಗತ್ತಾ ಗೊಂದಲದ ಹೇಳಿಕೆ? ಸಂಸದ ಪ್ರಜ್ವಲ್ ರೇವಣ್ಣ ಟಿಕೆಟ್ ಆಟ. ಎಸ್ಐಟಿಗೆ ಸಂಕಟ. ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ಕಣ್ಣಾಮುಚ್ಚಾಲೆ. ಟಿಕೆಟ್ ಬುಕ್ಕಿಂಗ್ ಮಾಡಿದವರ ಟ್ರೇಸಿಂಗ್ಗೆ ಪ್ಲಾನ್. ಸಿಲಿಕಾನ್ ಸಿಟಿಯಲ್ಲಿ ಮುಂದುವರೆದ ಮಳೆರಾಯನ ಆರ್ಭಟ. ಹಲವು ಏರಿಯಾಗಳಲ್ಲಿ ಆರ್ಭಟಿಸಿದ ವರುಣದೇವ. ಧರೆಗುರುಳಿದ ಮರಗಳು, ರಸ್ತೆ ಮೇಲೂ ನೀರು, ಮನೆಗೆ ಮಳೆಯ ನೀರು ನುಗ್ಗಿ ಜನ ಹೈರಾಣ. ಗಾಳಿ ಮಳೆಗೆ ರಾಮನಗರದಲ್ಲಿ ಧರೆಗುರುಳಿದ ಮರಗಳು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ಹಾರಿ ಹೋಯಿತು ಮನೆಯ ಮೇಲ್ಛಾವಣಿ. ಮೈಸೂರಿನ ಹುಣಸೂರಲ್ಲಿ ಕುಸಿದು ಬಿತ್ತು ಮನೆ, ನಿವಾಸಿಗಳ ಕಣ್ಣೀರು. ರಾಜ್ಯದಲ್ಲೆಡೆ ಇನ್ನೂ ಅಬ್ಬರಿಸಲಿದ್ದಾನೆ ವರುಣ. ಮುಂದಿನ 5 ದಿನಗಳ ಕಾಲ ಹಲವು ಜಿಲ್ಲೆಗಳಲ್ಲಿ ಆರ್ಭಟಿಸಲಿದೆ ಮಳೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಘಟಪ್ರಭಾ ಜಲಾಶಯದಿಂದ ನೀರು ಬಿಡುಗಡೆ. ಗೋಕಾಕ್ ಫಾಲ್ಸ್ನಲ್ಲಿ ಜಲವೈಭವ ಸೃಷ್ಟಿ. ಪ್ರವಾಸಿಗರನ್ನ ಸೆಳೀತಾ ಇದೆ ಜಲರಾಶಿಯ ಸೌಂದರ್ಯ. ದಾವಣಗೆರೆಯಲ್ಲಿ ಭೀಕರ ಬರಕ್ಕೆ ನಲುಗಿದ ಜನ. ಕಳೆದ 3 ತಿಂಗಳಿನಿಂದ ನೀರಿಗಾಗಿ ಗ್ರಾಮಸ್ಥರ ಪರದಾಟ.
ಹುಚ್ಚಂಗಿಪುರ ಗ್ರಾಮದಲ್ಲಿರೋ ಎರಡು ಬೋರ್ವೆಲ್ನಲ್ಲಿ ನೀರು ಹಿಡಿಯಲು ದಿನವಿಡೀ ಕ್ಯೂ. ರಾಜ್ಯದಲ್ಲಿ ಮಹಾರಾಷ್ಟ್ರ ಮಾದರಿಯಲ್ಲಿ ಆಪರೇಷನ್ ಆಗೋ ಸಾಧ್ಯತೆ. ತೆರೆಮರೆಯಲ್ಲಿ ಅಲರ್ಟ್ ಆದ ಕಾಂಗ್ರೆಸ್ ನಾಯಕರು, ಪ್ರತಿಯೊಬ್ಬ ಶಾಸಕರ ಚಲನವಲನ ಕಲೆ ಹಾಕಲು ಮುಂದಾದ ಸಿದ್ದರಾಮಯ್ಯ, ಡಿಕೆಶಿ. ನೈಋತ್ಯ ಪದವೀಧರ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಮಿಸ್, ಪಕ್ಷೇತರ ಸ್ಪರ್ಧೆಯ ಬಾಂಬ್ ಸಿಡಿಸಿದ ರಘುಪತಿ ಭಟ್. ಉಚ್ಚಾಟನೆ ಮಾಡಿದ್ರು, ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಅಂತ ಸಂದೇಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.